ಎಸಿನ ಐಪಿಎಸ್ ಅಧಿಕಾರಿ ಡಿ ರೂಪಾ ಹೇಮಂತ್ ನಿಂಬಾಳ್ಕರ್ ನಡುವಿನ ಜಟಾಪಟಿಗೆ ಬ್ರೇಕ್ ಹಾಕೋದಕ್ಕೆ ಅಧಿಕಾರಿಗಳಿಬ್ಬರ ವಾಕ್ ಸಮರಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ ಈ ಜಟಾಪಟಿಗೆ ಬ್ರೇಕ್ ಹಾಕಲು ಮುಖ್ಯ ಕಾರ್ಯದರ್ಶಿಗೆ ಜವಾಬ್ದಾರಿಯನ್ನ ಕೊಡಲಾಗಿದೆ ಸೇಫ್ ಸಿಟಿ ಟೆಂಡರ್ ವಿಚಾರದಲ್ಲಿ ಇಬ್ಬರು ಐಪಿಎಸ್ ಅಧಿಕಾರಿಗಳ ನಡುವೆ ಜಟಾಪಟಿ ಏರ್ಪಟ್ಟಿತ್ತು ವಾಕ್ ಸಮರ ಜೋರಾಗಿತ್ತು ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ಸರ್ಕಾರ ಮುಂದಾಗಿದ್ದು ಈ ವಾಕ್ ಸಮರಕ್ಕೆ ಬ್ರೇಕ್ ಹಾಕಲು ಮುಖ್ಯ ಕಾರ್ಯದರ್ಶಿಗೆ ಜವಾಬ್ದಾರಿ ವಹಿಸಲಾಗಿದೆ ಸೇಫ್ ಸಿಟಿ ಟೆಂಡರ್ ವಿಚಾರದಲ್ಲಿ ಡಿ ರೂಪಾ ಮತ್ತು ಹೇಮಂತ್ ನಿಂಬಾಳ್ಕರ್ ನಡುವೆ ವಾಕ್ ಸಮರ ಜಟಾಪಟಿ ಜೋರಾದಂತಹ ಹಿನ್ನೆಲೆಯಲ್ಲಿ ಇದು ಸರ್ಕಾರಕ್ಕೆ ಮುಜುಗರ ತರಬಾರದು ಅನ್ನುವಂತಹ ದೃಷ್ಟಿಯಿಂದಾಗಿ ಈ ಇಬ್ಬರು ಅಧಿಕಾರಿಗಳ ವಾಕ್ ಸಮರಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಈಗ ಮುಂದಾಗಿದೆ ಮುಖ್ಯ ಕಾರ್ಯದರ್ಶಿಗೆ ಈ ಜವಾಬ್ದಾರಿಯನ್ನು ಕೊಡಲಾಗಿದೆ ಇಬ್ಬರು ಅಧಿಕಾರಿಗಳನ್ನು ಕರೆದು ಮಾತನಾಡುವಂತೆ ಸೂಚನೆಯನ್ನು ಕೊಡಲಾಗಿತ್ತು ಈ ಅಧಿಕಾರಿಗಳ ವಾಕ್ ಸಮರ ಇನ್ನಷ್ಟು ಸರ್ಕಾರವನ್ನು ಮುಜುಗರಕ್ಕೆ ಇದು ಮಾಡಬಾರದು ಅನ್ನುವಂತಹ ದೃಷ್ಟಿಯಿಂದಾಗಿ ಮುಖ್ಯ ಕಾರ್ಯದರ್ಶಿಗೆ ಈ ಜಟಾಪಟಿಗೆ ಬ್ರೇಕ್ ಹಾಕುವಂತೆ ಸೂಚಿಸಿದೆ ಹಾಗಿದ್ರೆ ಏನು ಆಕ್ಷನ್ ತೆಗೆದುಕೊಳ್ಳಲಾಗುತ್ತೆ ಐಪಿಎಸ್ ಅಧಿಕಾರಿ ಡಿ ರೂಪಾ ಮತ್ತು ಹೇಮಂತ್ ನಿಂಬಾಳ್ಕರ್ ಎಸ್ ಹಾಗೆ ಈ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸಿಎಸ್ಗೆ ಸೂಚನೆ ಕೊಡಲಾಗಿದೆ ಚೀಫ್ ಸೆಕ್ರೆಟರಿಗೆ ಸೂಚನೆ ಕೊಟ್ಟಿದ್ದೇವೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲಾ ಕ್ರಮಗಳನ್ನು ಮುಖ್ಯ ಕಾರ್ಯದರ್ಶಿ ನೋಡ್ಕೋತಾರೆ ಪ್ರಕರಣ ಡಿಪಿಆರ್ಗೆ ಬಂದ ನಂತರ ಸಿಎಸ್ ಕ್ರಮ ತೆಗೆದುಕೊಳ್ತಾರೆ ಎಂದರು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಈಗಾಗಲೇ ಈ ಜಟಾಪಟಿಗೆ ಬ್ರೇಕ್ ಹಾಕುವಂತಹ ಜವಾಬ್ದಾರಿಯನ್ನು ಮುಖ್ಯ ಕಾರ್ಯದರ್ಶಿಗೆ ಕೊಡಲಾಗಿದೆ ಜೊತೆಗೆ ಎಲ್ಲಾ ಕ್ರಮಗಳನ್ನು ಕೂಡ ಮುಖ್ಯ ಕಾರ್ಯದರ್ಶಿಯೇ ಕೈಗೊಳ್ತಾರೆ ಅಂತಿದ್ದಾರೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಐಪಿಎಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸಿಎಸ್ಗೆ ಸೂಚನೆ ಚೀಫ್ ಸೆಕ್ರೆಟರಿ ಈಗಾಗಲೇ ಮಾತನಾಡಿದ್ದಾರೆ ಮತ್ತು ಅವರಿಗೆ ಏನು ಸೂಚನೆಯನ್ನು ಕೊಡಬೇಕು ಅನ್ನೋದನ್ನ ಚೀಫ್ ಸೆಕ್ರೆಟರಿ ಇವತ್ತು ಸೂಚನೆ ಎಲ್ಲ ವಿಚಾರಗಳು ಚೀಫ್ ಸೆಕ್ರೆಟರಿ ಅದನ್ನ ಗಮನಿಸಿ ಸೂಚನೆಯನ್ನ ಇವತ್ತು ಕೊಡ್ತಾರೆ ಅಧಿಕಾರಿಗಳ ಬಗ್ಗೆ ಚೀಫ್ ಸೆಕ್ರೆಟರಿ ಈಗಾಗಲೇ ಮಾತನಾಡಿದ್ದಾರೆ ಮತ್ತು ಅವ್ರಿಗೆ ಏನು ಸೂಚನೆಯನ್ನು ಕೊಡಬೇಕು ಅನ್ನೋದನ್ನ ಚೀಫ್ ಸೆಕ್ರೆಟರಿ ಇವತ್ತು ಸೂಚನೆ ಎಲ್ಲ ವಿಚಾರಗಳು ಚೀಫ್ ಸೆಕ್ರೆಟರಿ ಅದನ್ನ ಗಮನಿಸಿ ಸೂಚನೆಯನ್ನ ಇವತ್ತು ಕೊಡ್ತಾರೆ ಅಧಿಕಾರಿಗಳ ಬಗ್ಗೆ ಚೀಫ್ ಸೆಕ್ರೆಟರಿ ಈಗಾಗಲೇ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.